ಇದ್ದಕ್ಕಿದ್ದ ಹಾಗೆ ನನ್ನ ಮಗಂಗೆ ಏನಾಯ್ತೋ ಗೊತ್ತಿಲ್ಲ, ಪ್ರಜ್ಞೆ ತಬ್ಬಿದ್ದು ಹೋಗಿದ್ದಾನೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ನೀವೇ ನನ್ನ ಮಗನ ಕಾಪಾಡಬೇಕು. ಅಮ್ಮ, ಪುಣ್ಯ ಮತ್ತೆ ಅನಿರುದ್ಧು ಒಬ್ಬರಿಗೋಸ್ಕರ ಒಬ್ರು ಜನ್ಮ ತಾಳಿದ್ದಾರೆ. ಅವರು ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಇವಾಗ ಪುಣ್ಯ ಎಲ್ಲಿದ್ದಾಳೆ ಅದೇ ಗೊತ್ತಾಗ್ತಿಲ್ಲ ಸ್ವಾಮಿ. ದಿಗಂಬರ, ಪುಣ್ಯ ಈಗ ದಿಗಂಬರನ ಹತ್ರ ಇದ್ದಾಳೆ. ದಿಗಂಬರನ? ಹೌದು. ಅನಿರುದ್ಧನಿಗೆ 25 ವರ್ಷ ತುಂಬಿದೆ. ಅವನಿಗೆ ಹುಟ್ಟದಾಗಿಂದ ಸರ್ಪಗಂಡಾಂತರ ಇದೆ. ಪುಣ್ಯ ಅವನ ಜೊತೆ ಇರೋಷ್ಟು ದಿನ ಅನಿರುದ್ಧನಿಗೆ ಯಾವ ತೊಂದರೆನೂ ಆಗೋಲ್ಲ. ಇವಾಗ ಪುಣ್ಯ ಅನಿರುದ್ಧನಿಂದ ದೂರ ಆಗಿದ್ದಾಳೆ, ದಿಗಂಬರನ ಹತ್ರ ಇದ್ದಾಳೆ. ಅವನಿಂದ ಪುಣ್ಯಳನ್ನ ಕರ್ಕೊಂಡು ಬರೋದು ಅಸಾಧ್ಯ ಸ್ವಾಮಿ. ದಿಗಂಬರ ಪುಣ್ಯನ ಬಂಧಿ ಮಾಡಿದಾನೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ನನ್ ಗಂಡನ್ನ ಚೌಡಮ್ಮ ದೇವಿಗುಡಿಲಿ ಪುಣ್ಯ ಸಾಯಿಸಕ್ ಹೋಗಿರೋದೇನೋ ವಾಸ್ತವ. ನಾಗಮಣಿ ತಗೊಂಡ್ ಹೋಗಿದ್ದಾಳೆ ಅನ್ನೋದು ನಿಜನೇ ಅಲ್ವಾ ಸ್ವಾಮಿ? ಅದೇ ಆ ದಿಗಂಬರನ ಶಕ್ತಿ. ಆ ರಾಕ್ಷಸನಿಗೆ ಗೊತ್ತಿಲ್ದೇ ಇರೋ ವಿದ್ಯೆನೇ ಇಲ್ಲ. ಪರಕಾಯ ಪ್ರವೇಶ, ನಾಗಬಂಧನ, ಇವೆಲ್ಲ ಅವನಿಗೆ ಚಿಡ್ಕೆ ಹೊಡೆಯುವಷ್ಟು ಸುಲಭವಾದ ಕೆಲ್ಸ. ನಿನ್ನ ಗಂಡನ್ನ ಸಾಯಿಸೋಕ್ ನೋಡಿರೋದು ಕೂಡ ಪುಣ್ಯಳ ರೂಪದಲ್ಲಿರೋ ದಿಗಂಬರನೇ. ಮೃತ್ಯುವು ಸರ್ಪಗಂಡಾಂತರದ ರೂಪದಲ್ಲಿ ಅನಿರುದ್ಧನನ್ನ ಸಾಯಿಸ್ಲಿಕ್ಕೆ ನೋಡ್ತಾ ಇದೆ. ಪುಣ್ಯ ಬರೋದು ಅಸಂಭವ, ನಿನ್ನ ಮಗ ಬದುಕೋದು ಅಸಾಧ್ಯ. ಸ್ವಾಮಿ, ಕಷ್ಟದಲ್ಲಿರೋ ನಮ್ಗೆ ದಾರಿ ತೋರಿಸ್ಬೇಕಾಗಿರೋ ನೀವೇ ಹೀಗೆ ಹೇಳಿದ್ರೆ ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ನನ್ ಮಗನ ಕಾಪಾಡ್ಕೊಳ್ಳೋಕೋಸ್ಕರ ನಾನು ಏನ್ ಮಾಡ್ಬೇಕು? ನನ್ ಮಗಂಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಅವಶ್ಯಕತೆ ಬಿದ್ರೆ ನನ್ ಪ್ರಾಣನೇ ಪಣಕ್ಕಿಟ್ಟಾದ್ರು ಕಾಪಾಡ್ಕೋತೀನಿ ಹೇಳಿ ಸ್ವಾಮಿ. ಪುಣ್ಯ ಬರದೆ ಯಾವುದೇ ಕೆಲಸ ಮಾಡ್ಲಿಕ್ಕಾಗಲ್ಲಮ್ಮ. ಅನಿರುದ್ಧ ಮನೆಯಿಂದ ಆಚೆ ಕಾಲಿಡದೆ ಇರೋ ತರ ಸೂರ್ಯಾಸ್ತದವರೆಗೂ ಅನಿರುದ್ಧನ್ನ ಕಾಪಾಡದೆ ಹೋದ್ರೆ ಈಗ ನಿನ್ನ ಮಗನಿಗಿರೋ ಗಂಡಾಂತರ ಗಟ್ಟಿಯಾದ ಹಾಗೆ. ಮೃತ್ಯುವು ಹೊರಟಿದೆ, ಇನ್ನೆಲ್ಲ ಈಶ್ವರನ ಇಚ್ಛೆ. ಸೂರ್ಯಾಸ್ತದವರೆಗೂ ನಿನ್ನ ಮಗನ್ನ ನೀನ್ ಕಾಪಾಡ್ಕೋ, ಹೋಗು. ನನ್ನ ಮಗನ ಹೇಗಾದ್ರೂ ಕಾಪಾಡ್ಕೋತೀನಿ ಸ್ವಾಮಿ. ಶುಭಂ ಭೂಯಾ.